ಇಲ್ಲಿ ಮತ್ತೆ ಎಡೆ ಎತ್ತಿದ ವರ್ಗಾವಣೆಯ ಮಾಫಿಯಾ ಇಲ್ಲಿ ಅದೆಲ್ಲ ಭಾಳ ಬರ್ಕೊಂಡು ಹೋಗಿದ್ರು ಓದಲ್ಲ ಡೀಟೇಲ್ ಇದು ಹೇಳಿದ್ದು ನಿಮ್ಗೆ ಕೋಟ್ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ನೀವೇ ಚುನಾವಣೆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಡ್ವರ್ಟೈಸ್ಮೆಂಟ್ ಇದೆ ನೇಮಕಾತಿ ಮತ್ತು ವರ್ಗಾವಣೆ ದರ ಹುದ್ದೆಗಳ ದರ ಸರ್ಕಾರದ ಡೀಲ್ಗಳು ಇವೆಲ್ಲ ಹಾಕಿ 1.5 ಲಕ್ಷ ಕೋಟಿ ಒಂದು ರಾಜ್ಯದಲ್ಲಿ ಲೂಟಿಯಾಗೋಗಿದೆ ಅಂತ ನೀವುಗಳೇ ಹೇಳ್ಕೊಂಡಿದ್ದೀರಿ. ಇದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಈ ಸರ್ಕಾರದಲ್ಲಿ ನೀವು ತಯಾರಾಗಿದ್ದರೆ ಸಂಪೂರ್ಣ ನನ್ನ ಬೆಂಬಲ ಇದೆ. ನನಗೆ ಅಧ್ಯಕ್ಷರೇ ಒಂದು ಇಲಾಖೆದು ಹೆಸರು ಹೇಳಲ್ಲ, ನಿಮಗೆ ಕಳಿಸ್ತೀನಿ, ಮುಖ್ಯಮಂತ್ರಿಗೂ ಕಳಿಸ್ತೀನಿ. ಹಿಂದೆ ಈ ಇಲಾಖೆಯಲ್ಲಿ ಏನು ಪರ್ಸೆಂಟೇಜ್ಗಳು ಫಿಕ್ಸ್ ಆಗಿತ್ತು, ಈಗ ಈಗಿನ ಮಂತ್ರಿಗಳಿಗೆ ಅವರೇನು ಹಿಂದೆ ನಡೀತಿತ್ತಲ್ಲ ಏನು ಹೇಳ್ಕೊಂಡಿದ್ದೀರಲ್ಲ, ಆ ಸಿಸ್ಟಮ್ನಲ್ಲಿ ಹೇಗೆ ಯಾರ್ಯಾರಿಗೆ ರೇಟ್ ಫಿಕ್ಸ್ ಆಗಿದೆ ಅದನ್ನು ಇವ್ರಿಗೆ ಕಳಿಸ್ತಾರೆ. ಈಗ ಮಂತ್ರಿ ಕಳಿಸ್ತೀನಿ ನಿಮಗೆ. ನಿಮಗೆ ನಿಜಕ್ಕೂ ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋದಿದ್ದರೆ ಇದ್ರ ಸತ್ಯಾಸತ್ಯ ಯಾಕೆ ನಾನು ಹೊರಗಡೆ ಅದಕ್ಕೆ ಹೇಳ್ತಿಲ್ಲ, ಯಾವ ಇಲಾಖೆನೂ ಹೇಳಲ್ಲ, ಯಾವ ಮಂತ್ರಿನೂ ಹೇಳಲ್ಲ, ನಿಮಗೆ ಕಳಿಸ್ತೀನಿ. ಇದರ ಸತ್ಯಾಸತ್ಯತೆ ಏನಿದೆ ತಿಳ್ಕೊಳ್ಳಿ. ನೀವೇ ಏನು ನಡೀತಿದ್ದೀನಿ, ನಾನು ಮಂತ್ರಿಗಳ ಮೇಲೆ ಹೇಳ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಒಂದು ಇಲಾಖೆದು ಕುಮಾರಸ್ವಾಮಿ ನೀವೇ ಹೇಳಿದ್ರಲ್ಲಾಗಿದ್ರೆ ಹಾಗಿದ್ರೆ ಪ್ರೂಫ್ ಇದೆಯಾ ಇಲ್ಲಿ ಯಾವ್ದಾದ್ರು ಈಗ ರೇಟ್ ಫಿಕ್ಸ್ ಮಾಡಿರೋದು? ರೇಟ್ ಫಿಕ್ಸ್ ಅಥೆಂಟಿಕೇಟೆಡ್ ಆಗಿ ಕೊಟ್ಟಿದ್ದೀರಿ ನೀವು ಸರ್. ಅದು ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತಾ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಪ್ರತಿಯೊಂದು ರೇಟ್ ಕಾರ್ಡ್ ಏನು ಫಿಕ್ಸ್ ಆಗಿತ್ತಲ್ಲ ಅದು ನಂಬಾಯಿಂದ ಬಂದಿಲ್ಲ ಸರ್. ಅದು ಅವಾಗಿನ ಆಡಳಿತ ಪಕ್ಷದ ಶಾಸಕರು ಹೇಳಿರುವಂತ ಹೇಳಿಕೆ ಮೇಲೆ ಆ ರೇಟ್ ಕಾರ್ಡ್ ಫಿಕ್ಸ್ ಆಗಿರೋದು ಪ್ರತಿಯೊಂದು ಕೂಡ ಅಲ್ವೇ. ಈಗ ಉದಾಹರಣೆ, ಈಗ ರಾಜ್ಯದಲ್ಲಿ ಯಾವ ಸಾಕ್ಷಿ ಇಲ್ಲ, ಈಗ ಸಾಕ್ಷಿ ಕೊಡ್ರಿ. ನಿಮ್ ಇಲಾಖೆ ಒಂದ್ ನಿಮಿಷ, ಇವ್ರ ಇಲಾಖೆ ಕೊಡ್ತೀನಿ, ಸಮಾಜ ಕಲ್ಯಾಣ ಇಲಾಖೆ ಇವ್ರ ಇಲಾಖೆ ಕೊಡ್ತೀನಿ, ಚಾಲೆಂಜ್ ಕೊಡಿ, ಇದೇ ಕೊಡ್ತೀನಿ, ಅವ್ರ ಬಗ್ಗೆ ನಾನು ಚೆನ್ನಾಗಿ ಗೊತ್ತಿಲ್ಲ, ನಿಮ್ಮ ದಾಖಲೆ ಆಗತ್ತಿಲ್ಲ, ಆಯ್ತು ಮತ್ತೆ ನೀವು ಮಾತಾಡೋ ಮಾತಾಡ್ಲಿಲ್ಲ, ಬೇರೆ ಮಾತಾಡ್ಬೇಕಲ್ಲ. ಆಯ್ತು ಡಾಕ್ಟರ್ ಸಾಹೇಬ್ರೇ ಕುತ್ಕೊಳ್ಳಿ, ಬಹಳ ದೊಡ್ಡ ನೈತಿಕ, ಬಹಳ ದೊಡ್ಡ ಪ್ರಾಮಾಣಿಕ ಹೇಳಪ್ಪ. ಅಶ್ವಥ್ ನಾರಾಯಣ್ ಮಾತಾಡಬೇಡಿ, ನಿಮ್ ಪ್ರಾಮಾಣಿಕ ಗೊತ್ತಿದೆ. ಏನು ಮಾತಾಡ್ತಾರೆ ಮೈಸೂರಿನಲ್ಲಿ ಮೈಸೂರು ಸಂಸದರು ಏನ್ ಹೇಳಿದ್ರು ಗೊತ್ತಾ ಭಾಷಣದಲ್ಲಿ? ಮತ್ತೆ ಮತ್ತೆ ಒಂದು ಅರ್ಧ ಗಂಟೆ ಚರ್ಚೆ ಕೊಡುವ ಅಂದ್ರೆ ನಿಮ್ ಸಂಸದರು ಸುಳ್ಳು
ಮತ್ತೆ ನಿಮ್ ರಮೇಶ್ ಕುಮಾರ್ ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿ ಅವರಿಗೆ ಅವ್ರ ಸಂಸದರ ಹೊಸಬರಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲದೆ ಪರಿಸ್ಥಿತಿ ಆಗಿದೆ. ಆಯ್ತು ಬೇರೆಯವ್ರು ಮಾತಾಡ್ಲಿಕ್ಕಿದೆ, ಅರಗಿದ್ದ ಕೂತ್ಕೊಳ್ಳಲ್ಲ. ಕುಮಾರ್ ಪ್ಲೀಸ್ ಒಂದು ಮುಗಿಸ್ಬಿಡಿ. ಯಾಕೆ ಮತ್ತೆ ಹೇಳ್ತೀನಿ ಮಂತ್ರಿ ಆಗಿ ಆಯ್ತು, ನೀವು ಮಂತ್ರಿ ಆಗಿ ಯಾಕೆ ಮಾತಾಡ್ ಅಶೋಕ್ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗೆ ರೇಖಾ ಬಿಜೆಪಿ ಬಿಜೆಪಿ ಶಾಸಕರ ಅಚ್ಚರಿ ಕುಮಾರಸ್ವಾಮಿ ಅವರೇ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗೆ ರೇಟ್ ಎಷ್ಟು ಅಂತ ಹೇಳಿದವರು ಇಲ್ಲೇ ಅಶೋಕ್ ನಾರಾಯಣ್ ಕುಮಾರಸ್ವಾಮಿ ಈಗ ದಾವಿಟ್ಟು ಕೂತ್ಕೊಳ್ಳಿ. ಕುಮಾರಸ್ವಾಮಿ ಪ್ಲೀಸ್ ಅದನ್ನ ಮುಗಿಸ್ಬಿಡಿ. ಕುಮಾರಸ್ವಾಮಿ ಅವರೇ ಮುಗಿಸ್ಬಿಡಿ, ಮಾತಾಡ್ತಾರೆ ನೋಡಿ. ಆಯ್ತು ಆಯ್ತು, ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರೇ ಒಂದು ಮುಗಿಸ್ಬಿಡಿ. ಇದು ನಮ್ಮ ಉತ್ತರ ಕನ್ನಡ ಕರ್ನಾಟಕದಾಗ ಏನತ್ತಾರ, ಸುಳಿ ಪಾಪ ಸನ್ಯಾಸ ಸಿಗತ್ತ. ಆಯ್ತು, ಅನ್ಪಾರ್ಲಿಮೆಂಟ್ ಇದೆಲ್ಲ ಶಬ್ದಗಳು, ಅದು ನಾವು ಕಡದಿಂದ ತೆಗಿತೇವೆ. ಮತ್ತೆ ಓದಿಕೊಂಡು ಯಾವುದೇ ವಿಚಾರದಲ್ಲಿ ಅನ್ಪಾರ್ಲಿಮೆಂಟ್ರಿ ಎಲ್ಲಿಯಾದ್ರೂ ಬಂದಿದೆ ಅದನ್ನು ಕಡದಿಂದ ತನ್ನಂತಾನೆ ನಾವು ತೆಗಿತೇವೆ ಅದನ್ನು. ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ಮಾತಾಡಿ, ಇಲ್ಲ ಕುಮಾರಸ್ವಾಮಿ ಅವ್ರು ಮಾತಾಡಲಿ ಎಲ್ಲ ಸರಿ. ಈಗ ಸಂಪೂರ್ಣವಾಗಿ ಆಯ್ತು, ಅವತ್ತು ತಾವು ಹೇಳಿದ್ದೀನಿ ಇವತ್ತು ನಾವು ಏನ್ ಮಾಡುದು ಈಗ ರಾಜ್ಯಪಾಲರಿಂದ ಕುಮಾರಸ್ವಾಮಿ ಅವ್ರು ಮಾತಾಡಿ ಅದಕ್ಕೆ ಆಗ್ರಹ ಮಾಡ್ತೀನಿ.
ಕುಮಾರಸ್ವಾಮಿ ಮುಗಿಸ್ಕೊಳ್ಳಿ ಮಾತಾಡ್ತಿದ್ರೆ ಇವತ್ತಾಕ ಸುಮ್ಮನೆ ಬಸವರಾಜ್ ಪ್ಲೀಸ್ ರಾಯರೆಡ್ಡಿ ಪ್ಲೀಸ್ ಆಯ್ತು ಒಮ್ಮೆ ಕೂತ್ಕೊಳ್ಳಿ ಮಾತಾಡಿ ಮುಗಿಸ್ಲಿ ಅವರು ನೆಕ್ಸ್ಟ್ ಟಾಕ್ ಏನ್ ಬೇಕಾದ್ರೆ ಮಾತಾಡಿ ನೆಕ್ಸ್ಟ್ ಆಯ್ತು ಏನ್ ಬೇಕಾದ್ರೆ ಮತ್ತೆ ಮಾತಾಡಿ ಎತ್ತಲ್ಲಿ ಕೂತ್ಕೊಳ್ಳಿ ಕುಮಾರಸ್ವಾಮಿ ಎತ್ತ ರಾಯರೆಡ್ಡಿ ಕೂತ್ಕೊಳ್ಳಿ ಬರೋದಿಲ್ಲ ಆಯ್ತು ನೀವು ಕೂತ್ಕೊಳ್ಳಿ ಇವ್ರೆ ಅಂತ ಹೇಳ್ತಾ ಇದ್ದೀನಿ ರಾಯರೆಡ್ಡಿ ಅವ್ರೆ ಎಲ್ಲ ಪಾಠ ಮಾಡುವ ಪಾಠ ಕೇಳುವರೆ ಕೂತ್ಕೊಮ್ಮೆ ಒಮ್ಮೆ ಕೂತ ಒಮ್ಮೆ ಕೂತ್ಕೊಳ್ಳಿ ಆದ್ರೆ ಆ ಭಾಷೆಯನ್ನ ಬಳಸಲಿಕ್ಕೆ ಬರೋದಿಲ್ಲ ದೇರ್ ಇಸ್ ಎ ಪ್ರೊಸೀಜರ್ ಯಾವ ಭಾಷೆ ಯಾವ ಶಬ್ದ ಬಳಸಬೇಕು ಅನ್ನೋದಿದೆ ಯಾವ್ದೆಲ್ಲ ಅನ್ಪಾರ್ಲಿಮೆಂಟ್ ಶಬ್ದದಲ್ಲಿ ಆಟೋಮೆಟಿಕ್ ಕಡದಿಂದ ತೆಗಿತೇವೆ ಮಾತಾಡಿ ಕೂತ್ಕೊಳ್ಳಿ ನಮ್ಮ ಕೆಲಸ ನೀವು ಮಾಡುದು ನಿಮ್ಮ ಆಯ್ತು ನೀವು ಕೂತ್ಕೊಳ್ಳಿ ಮಾಡ್ರಿ ಆಯ್ತು ಪಾಯಿಂಟ್ ಆಫ್ ಆರ್ಡರ್ ಇಲಾಖೆ ಕೊಟ್ಟು ಬಿಡ್ರಿ ಆಯ್ತು ಇಲ್ಲ ನೀವು ಸ್ಪಷ್ಟೀಕರಣ ಕೊಟ್ಬಿಡಿ ನಾನು ಒಮ್ಮೆ ಬೇಗ ಬೇಗ ಮುಗಿಸಿದ್ರೆ ಬೇರೆಯವ್ರಿಗೆ ಅವಕಾಶ ಸಿಗ್ತದೆ ಈಗ ನಾಳೆ ರಿಪ್ಲೈ ಇದೆ